ಹದಿನೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗರ ಕೊಂದ ಕ್ರೂರ ವ್ಯಾಘ್ರರನ್ನು ಸೂರ್ಯನ ಕಿರಣವಾಗಿ ಹುಡುಕುತ್ತಿದ್ದೇನೆ. ಈಗೇನಾದರೂ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ವಂಶವನ್ನೇ ಸರ್ವನಾಶ ಮಾಡಿದ ಕುಲಿಗಳಾರೆಂದು ಗೊತ್ತಾದರೆ ನಾನವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಯಾರು ನೀನು ನೋಡು, ನಾನು ಯಾರಾದ್ರೆ ನಿನಗೇನಾಗಬೇಕಾಗಿದೆ? ಕಲ್ಲು ಮುಳ್ಳಿನ ಮೇಲೆ ಮಲಗಿದ್ದ ಗಟ್ಟಿಮೈ ಬೆಟ್ಟದ ಕಾಡಿನ ಮೇಲೆ ನಾನು. ಇವ್ರ ಶ್ರೀಮಂತ ಸಿಕ್ಕೊಂಡವ ಸಿಂಹ ತಂಗಿ ಇದ್ದೇನೆ. ನೀನು ಯಾವನ ತಂಗಿಯಾದರೆ ನನಗೇನು? ನೀನು ಯಾವನ್ನಾದರೂ ಮದುವೆ ಮಾಡಿಕೊಂಡಿರಿವೆಯಾಡಿ ಹೆಂಡತಿ ಮಾಡ್ಕೊಂಬಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ರೇಣುಕಾ ಅಂತ. ವೆರಿ ಸ್ವೀಟ್ ನೇಮ್ ರೇಣುಕಾ, ವೆರಿ ಸ್ವೀಟ್ ನೇಮ್. ತೂ ನೈ ಜಾತೆ, ಮೈ ನೇಮ್ ಇಸ್ ಅಗ್ನಿದೇವ. ನೀ ಅಗ್ನಿ ಆದ್ರೆ ಏನು, ಅಗ್ನಿ ದೇವರು ನನಗಾದ್ರೆ ಏನು? ಅದು ಅದು ನಾನು ನಿನ್ನನ್ನು ಹೆಣ್ಣಾಗಿದ್ದರೆ ತಾನೆ ನಿನಗೆ ಅದು ಗೊತ್ತಾಗಿರುವುದು. ಯಾಕೆ ನಿನ್ನ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಹೇಗಿರಬೇಕು ಅಂತ? ಮೈ ತುಂಬ ಸೀರೆ ತೊಡುವ ಪಕ್ಕ ಭಾರತ ನಾರಿ ಆಗಿರಬೇಕು. ಅಂದರೆ ಪಕ್ಕ ಭಾರತ ನಾರಿ ಅಂದರೆ? ನೀನು ಹೆಣ್ಣಾಗಿದ್ದರೆ ತಾನೆ ಅದು ನಿನಗೆ ಗೊತ್ತಾಗುವುದು. ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬೆಳಗ್ಗೆ ಒಬ್ಬನ ಜೊತೆ ಕಾರಿನಲ್ಲಿ ಸುತ್ತಾಡಿ ಮಧ್ಯಾಹ್ನ ಮತ್ತೊಬ್ಬನ ಜೊತೆ ಸುತ್ತಾಡಿ ಸಂಜೆ ಆಗುತ್ತಲಿದ್ದಂತೆ ಮತ್ತೊಬ್ಬನ ಜೊತೆ ಮಲಗಿ ಬರುವ ನಿಮ್ಮಂತ ಹೆಣ್ಣುಗಳಿಗೇನು ಗೊತ್ತು ಭಾರತಿ ನಾರಿಯರ ಗರಿತರ ತತ್ವ? ಏಯ್, ಇಷ್ಟು ಸಕ್ಕಿನ ಮಾತಾಡ್ತಾ ಇದೆಯಲ್ಲ, ನಿನ್ನ ಪರಿಣಾಮ ನಟ್ಟಿರೋದಿಲ್ಲ. ಅಂದಾಗೆ ನಮ್ಮ ಅಣ್ಣನ ವಿಷಯನಿಗೆ ಗೊತ್ತಿಲ್ಲದ ಕಾಣಿಸುತ್ತಾ ಇದೆ. ಅವನಾವ ಮಹಾಶೂರಲೇ ನಿಮ್ಮ ಅಣ್ಣ. ನೋಡು, ಈ ಹಳ್ಳಿಯ ಸರ್ತನ ಅನಿಸಿಕೊಂಡ್ರ ಹುಲಿ ರಾಯ ದೇಸಾಯಿ ಗೌಡ ನಮ್ಮಣ್ಣ. ದೇಸಾಯಿ ಗೌಡನ? ಹಾಗಾದರೆ ಇಂದು ನಿನ್ನ ಸೀಲರಣ ಆಗಲೇಬೇಕು. ಬಾರೇಣಕ ಬಾ. ಇದೇನು ಇದೇನು ಮಾತಾಡ್ತಾ ಇದ್ರ ನೀವು? ನಿಮ್ಮಂತ ಬಂಡ ಶ್ರೀಮಂತರ ನನ್ನ ಮನೆ ಸರ್ವನಾಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ.
ಕ್ಷಮಿಸಿ, ನನ್ನನ್ನು ಬಿಟ್ಟು ಬಿಡು. ಹಾಗಾದರೆ ಒಂದು ಹಾಡು ಹೇಳು. ಏನು ಹಾಡು? ನನಗೆ ಖಂಡಿತ ಹಾಡು ಬರೋದಿಲ್ಲ. ಹಾಡಿದರೆ ನಿನ್ನನ್ನು ಬಿಡುತ್ತೇನೆ, ಹಾಡದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡಿಬಿಡುತ್ತೇನೆ. ಇಲ್ಲ, ಈ ಮುಟ್ಟ ಕೈ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಜೀವ ಹೇಳದ ಕೇಳಿ ಹಾಡಿ ಕುಂಡಿ ಹೊಲಿಯಬೇಕು. ಆಯ್ತು, ನಿನ್ನ ಮಾತಿನ ಖಂಡಿತ ಹಾಡುತ್ತೇನೆ. ಓಕೆ ಹಾಡು. ಅನರ್ಘ ರತ್ನವೇ ಅನರ್ಘ ರತ್ನವೇ ಅನರ್ಘ ರತ್ನವೇ
ಮಂದರ ಪುಷ್ಪವೇ ಮಂದರ ಪುಷ್ಪವೇ ನೋಡಿ ಟೀ ಮಾತಂತೆ ಹಾಡ್ದಿ ಕುಡಿದಿ ಈಗ ಅದ್ರ ನನ್ನ ಬಿಟ್ಟು ಬಿಡಿ ಏ ಸೊಕ್ಕಿನ ಹೆಣ್ಣೆ.